ಮಾಜಿ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರ ಮೇಲೆ ನಡೆದ ಐಟಿ ರೇಡ್ಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಕಾಂಗ್ರೆಸ್ ಪಕ್ಷದವರು ರಾಜಕೀಯಕ್ಕಾಗಿ ಟೀಕೆ ಮಾಡುತ್ತಿದ್ದಾರೆ ಹೀಗೆಂದು ಹೇಳಿದ್ದು ಸಚಿವ ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಐಟಿ ಮತ್ತು ಇಡಿ ರೈಡ್ ಆದಾಗ ರಾಜಕೀಯ ಮಾಡುವುದು ತಪ್ಪು ಎಂದು ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಈಗಾಗಲೇ ಹೇಳಿದ್ದಾರೆ. ಐಟಿ ರೇಡ್ನಲ್ಲಿ ಯಾವುದೇ ರಾಜಕೀಯ ಇಲ್ಲ, ಕಾನೂನುಬದ್ಧವಾಗಿ ಎದುರಿಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಎಂದು ಅವರು ಹೇಳಿದರು. ಆದರೆ ಕಾಂಗ್ರೆಸ್ ಮುಖಂಡರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಬಗ್ಗೆ ಮಾತನಾಡುವ ವಿಷಯವಿಲ್ಲ ಎಂದು ಅವರು ಕೈ ನಾಯಕರ ವಿರುದ್ದ ಗುಡುಗಿದರು. ಪ್ರಾಮಾಣಿಕವಾಗಿ ಐಟಿ ಕೆಲಸ ಮಾಡುತ್ತಿದೆ, ಪ್ರಶಂಸೆ ಮಾಡುವುದನ್ನು ಬಿಟ್ಟು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ ಎಂದು ಅವರು ಆಕ್ರೋಶ ಹೊರಹಾಕಿದರು. ತಪ್ಪಿಲ್ಲ ಎಂದರೆ ಐಟಿ ತನಿಖೆಯನ್ನ ಎದುರಿಸಬೇಕು ಎಂದು ಮಾತಿನ ಮೂಲಕ ಚಾಟಿ ಬೀಸಿದರು. ರಾಜಕೀಯ ಯಾವುದೇ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಅವರು ಕೇವಲ ರಾಜಕಾರಣ ಸಲುವಾಗಿ ಟೀಕೆಗಳನ್ನು ಮಾಡ್ತಾರೆ. ಡಿಕೆಶಿವಕುಮಾರ್ ರೀಡ್ ಆದಾಗ, ಇಡಿ ರೀಡ್ ಆದಾಗ, ಕೇಸ್ಗಳನ್ನ ಹಾಕಿದಾಗ, ಎನ್ಕ್ವೈರಿ ಮಾಡಿದಾಗ ರಾಜಕೀಯ ಕಾರಣ. ಡಾಕ್ಟರ್ ಪರಮೇಶ್ವರ್ ಅವರ ಐಟಿ ರೀಡ್ ಆದಾಗೂ ಸೇರಿದಂತೆ ಇದೇ ಕಾಂಗ್ರೆಸ್ ಅವರು ಇದು ರಾಜಕಾರಣ ಸಲುವಾಗಿ ರಾಜಕೀಯ ಸಲುವಾಗಿ ಐಟಿ ರೀಡ್ ಆಗಿದೆ. ಆದರೆ ಇವತ್ತು ಡಾಕ್ಟರ್ ಪರಮೇಶ್ವರ್ ಸ್ಟೇಟ್ಮೆಂಟ್ ಬಂದಿದೆ, ಇದರಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಮತ್ತೊಂದಿಲ್ಲ, ಕಾನೂನುಬದ್ಧವಾಗಿ ಅವರು ಮಾಡ್ತಾ ಇದ್ದಾರೆ, ಅದನ್ನ ಎದುರಿಸ್ತೀನಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಹೀಗಾಗಿ ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಅದು ಮೋದಿಯವರ ಬಗ್ಗೆ, ಅಮಿತ್ ಶಾ ಅವರ ಬಗ್ಗೆ, ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಏನೂ ಇಶ್ಯೂ ಇಲ್ಲ. ಹೀಗಾಗಿ ಇವತ್ತು ನಿಜವಾಗಿ ಪ್ರಾಮಾಣಿಕವಾಗಿ ಐಟಿ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಅಪ್ರಿಷಿಯೇಟ್ ಮಾಡುವ ಬದಲು ಅಥವಾ ತಮ್ಮ ತಪ್ಪನ್ನಿಡಿದೆ ಅದನ್ನ ಮುಚ್ಚಿಕೊಳ್ಳುವಂತ ಕೆಲಸ ಮಾಡಲಾರ್ದೆ, ತಪ್ಪಿಲ್ಲದಂದ್ರೆ ಅದನ್ನ ಎದುರಿಸುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡುದು. ಅದನ್ನ ಬಿಟ್ಟು ಎಲ್ಲದರಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಹೀಗಾಗಿ ಇದು ಈಗ ಕೇವಲ ಐಟಿ ರೇಡ್ ಮಾಡಿದ ಮೇಲೆ ಆತ್ಮಹತ್ಯೆ ಇವೆಲ್ಲ ಒಂದು ಡೈವರ್ಷನ್ ಮಾಡಲಿಕ್ಕೆ ನಡೆಯುವಂತ ಪ್ರಯತ್ನ ಇದೆ. ಅದಕ್ಕೆ ಸರಿಯಾದಂತಹ ತನಿಖೆ ಆಗಲಿ, ನಿಜವಾದಂತಹ ಅಂಶಗಳು ಇರೋದು ಹೊರಗೆ ಬರಲಿ. ನಾವು ಒಂದು ಹೇಳ್ತೀನಿ, ಆತ್ಮಹತ್ಯೆ ಹಿನ್ನೆಲೆ ಏನು ಅನ್ನುವಂಥದ್ದು ಆಗಲಿ ವಿಚಾರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.